ಆತ್ಮೀಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಕಲಿಕಾ ಚೇತರಿಕೆಯಲ್ಲಿ ಇವತ್ತು 9ನೇ ತರಗತಿಯ ಕೋರ್ ವಿಷಯ ಸಮಾಜ ವಿಜ್ಞಾನದಲ್ಲಿ ಕಲಿಕಾ ಹಾಳೆ 44ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ತಂದಿದ್ದೀನಿ. ಸೊ ಹಿಂದಿನ ವಿಡಿಯೋ ನೋಡದೇ ಇದ್ದರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಒಂದು ಪ್ಲೇಲಿಸ್ಟ್ ಲಿಂಕ್ ಸಿಗ್ತದೆ. 9ನೇ ತರಗತಿ ಸಮಾಜ ವಿಜ್ಞಾನ ಕಲಿಕಾ ಹಾಳೆಗಳ ಉತ್ತರಗಳು, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ದಯಮಾಡಿ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಲು ಮರೆಯದಿರಿ. ನೀವು ಫಸ್ಟ್ ಟೈಮ್ ವಿಡಿಯೋವನ್ನು ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಅವಶ್ಯವಾಗಿ ಒತ್ತಿ. ನಾವು 9ನೇ ತರಗತಿಯಲ್ಲಿ ಹಿಂದಿ ಮತ್ತು ಸಮಾಜ ವಿಜ್ಞಾನದಲ್ಲಿನೂ ಕೂಡ ಕಲಿಕಾ ಹಾಳೆಗಳಿಗೆ ಉತ್ತರಗಳನ್ನು ಹಾಕ್ತಾ ಇದ್ದೀವಿ, ಅವುಗಳನ್ನು ಸಹಿತ ನೋಡ್ಬೋದು. ಅಷ್ಟೇ ಅಲ್ಲದೆ ಹಿಂದಿ ಸಮಾಜ ವಿಜ್ಞಾನದಲ್ಲಿ ಈ ರಾಜ್ಯ ಪಠ್ಯಪುಸ್ತಕಗಳ ಪ್ರಶ್ನೋತ್ತರಗಳನ್ನು ಕ್ವಶನ್ ಆನ್ಸರ್ಸ್ ವಿಡಿಯೋಗಳನ್ನು ಸಹಿತ ಹಾಕ್ತಾ ಇದ್ದೀವಿ, ಅವುಗಳನ್ನು ನೋಡ್ಬೋದು. ನಿಮ್ಮ 9ನೇ ತರಗತಿಗೆ FA ಮತ್ತು SA ಎಕ್ಸಾಮ್ ಕ್ವಶನ್ ಪೇಪರ್ಸ್ ಆಗಿರ್ಬೋದು, ಕ್ವಿಜ್ ಆಗಿರ್ಬೋದು, ಪಾಸಿಂಗ್ ಪ್ಯಾಕೇಜ್ಗಳಾಗಿರ್ಬೋದು, ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವೀಡಿಯೋಸ್ಗಳಿದ್ದಾವೆ. ಒಂದು ಸಾರಿ ನಮ್ಮ ಚಾನೆಲ್ನ ಪ್ಲೇಲಿಸ್ಟ್ಗೆ ನೀವುಗಳು ಹೋಗಿ ಭೇಟಿ ಆಗಿದ್ದೆ ಆದರೆ ಸೊ ತಮಗೆ ಗೊತ್ತಾಗತ್ತೆ 9ನೇ ತರಗತಿಯಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಿಂದ ತಮಗೆ ಯಾವೆಲ್ಲ ವೀಡಿಯೋಗಳು ಇದ್ದಾವೆ ಅಂತ. ಸೊ ಮತ್ತೊಂದು ಸಾರಿ ಹೇಳ್ತೀವಿ, ವಿಡಿಯೋವನ್ನು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಎಸ್ ಕಲಿಕಾ ಹಾಳೆ 44, ಚಟುವಟಿಕೆ 1. ಈ ಕೆಳಗಿನ ಚಿತ್ರದಲ್ಲಿ ಕರ್ನಾಟಕದ ಕರಾವಳಿ ಮೈದಾನ ಅಥವಾ ಬೀಚ್ ಇದೆ. ನೀವು ಬೀಚ್ಗೆ ಹೋಗಿರಬಹುದು, ಅಲ್ಲಿಯ ಜನರ ಪ್ರಮುಖ ಉದ್ಯೋಗಗಳೇನಾಗಿರಬಹುದು? ವಿಶೇಷವಾಗಿ ವಿದ್ಯಾರ್ಥಿಗಳೇ, ಕರಾವಳಿ ಮೈದಾನಕ್ಕೋ ಅಥವಾ ಬೀಚ್ಗಳಿಗೆ ನಾವು ಅಥವಾ ನೀವುಗಳು ಪ್ರವಾಸಕ್ಕೆ ಹೋಗಿರ್ಬೋದು, ಹೋಗದೇ ಇದ್ದರೆ ಅದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ಓದಿರ್ಬೋದು, ನೋಡಿ ತಿಳಿದುಕೊಂಡಿರಾಗಿರ್ಬೋದು. ಹಾಗಾದರೆ ಇಲ್ಲಿರ್ತಕ್ಕಂಥ ಜನರು ಏನೆಲ್ಲ ಕೆಲಸಗಳನ್ನು ಮಾಡಬಹುದು? ಚಿತ್ರದಲ್ಲಿ ನೋಡಿದರೆ ತಮಗೆ 4-5 ಅಂಶಗಳು ಗೊತ್ತಾಗ್ತದೆ. ಇಲ್ಲಿ ಮೀನುಗಾರಿಕೆ ಅಂತಕ್ಕಂಥದ್ದು ಪ್ರಧಾನವಾಗಿ ಏನಾಗ್ತದಪ್ಪ ಅಂದರೆ ಕಂಡುಬರ್ತದೆ. ಎರಡನೇದು ಏನು ಹೇಳ್ಬೋದು, ಇಲ್ಲಿನ ಒಂದು ಜನ ಏನು ಮಾಡ್ಬೋದು, ಹಡಗಾಗಿರ್ಬೋದು, ದೋಣಿಗಳನ್ನು ಕಟ್ತಕ್ಕಂಥ ಕೆಲಸಗಳನ್ನು ಸಹಿತ ಮಾಡೋದನ್ನು ನಾವುಗಳು ಹೇಳಬಹುದು. ಮೂರನೇದು, ಈ ಪ್ರದೇಶ ಪ್ರವಾಸೋದ್ಯಮ ಆಗಿರೋದ್ರಿಂದ ಸೊ ಜನ ಪ್ರವಾಸೋದ್ಯಮಕ್ಕೆ ಸಹಕಾರಿ ಆಗ್ತಕ್ಕಂಥ ಎಸ್ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಹೋಟೆಲ್ಗಳನ್ನು ನಡೆಸ್ತಿರ್ಬೋದು, ಓಕೆ, ಅಲ್ಲಿರ್ತಕ್ಕಂಥ ಹಡಗುಗಳನ್ನು ನಡೆಸ್ತಕ್ಕಂಥದ್ದಾಗಿರ್ಬೋದು, ರೆಸಾರ್ಟ್ಗಳ ಸ್ಥಾಪನೆಗಳಾಗಿರ್ಬೋದು, ಗೈಡ್ ಮಾಡ್ತಕ್ಕಂಥ ಕೆಲಸಗಳನ್ನು, ಈ ಥರ ಕೆಲಸಗಳನ್ನು ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಂತೆ ಮಾಡ್ತಾ ಇರ್ಬೋದು. ವಾಹನಗಳ ಸಾರಿಗೆಯನ್ನು ಕೂಡ ಹೇಳ್ಬೋದು. ಅಷ್ಟೇ ಅಲ್ಲದೆ ಇಲ್ಲಿನ ಜನ ಉತ್ಪನ್ನ ತಯಾರಿಸ್ಬೋದು. ಈ ಜನ ವಿಶೇಷವಾಗಿ ಸಮುದ್ರ ಮಾರ್ಗ ಅಥವಾ ಎಸ್ ಜಲಮಾರ್ಗದ ಮೂಲಕ ವ್ಯಾಪಾರ ಚಟುವಟಿಕೆಗಳನ್ನು ಸಹಿತನೂ ಕೈಗೊಳ್ಳಬಹುದು. ಇವೆಲ್ಲ ಏನಪ್ಪ ಅಂದರೆ ಕರಾವಳಿ ಮೈದಾನ ಅಥವಾ ಈ ಬೀಚ್ನಲ್ಲಿರ್ತಕ್ಕಂಥ ಜನರು ಮಾಡ್ತಕ್ಕಂಥ ಮುಖ್ಯ ಉದ್ಯೋಗಗಳೇ ಆಗಿದ್ದಾವೆ. ಪ್ರಶ್ನೆ 2, ಪಶ್ಚಿಮ ಘಟ್ಟ ಮತ್ತು ಮೈದಾನ ಪ್ರದೇಶದಲ್ಲಿ ಬೆಳೆಯುವ ಬೆಳೆಗಳಲ್ಲಿ ವ್ಯತ್ಯಾಸ ಇದೆ ಏಕೆ? ನೋಡಿ, ಈ ಪಶ್ಚಿಮ ಘಟ್ಟ ಮತ್ತು ಮೈದಾನ ಪ್ರದೇಶ, ಇಲ್ಲಿ ಬೆಳೀತಕ್ಕಂಥ ಬೆಳೆಗಳಲ್ಲಿ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ವ್ಯತ್ಯಾಸ ಇದೆ ಅಂತ ಹೇಳ್ತೀವಿ. ಇದಕ್ಕೆ ಕಾರಣನೂ ಕೂಡ ಇದ್ದಾವೆ. ಸೊ ಫಸ್ಟ್ ವ್ಯತ್ಯಾಸಗಳನ್ನು ನೋಡೋದಾದರೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಮೊದಲನೇದಾಗಿ ಹೇಳ್ತೀವಿ, ಹೆಚ್ಚು ಮಳೆ ಬೀಳುತ್ತದೆ. ಮೈದಾನ ಪ್ರದೇಶಗಳಲ್ಲಿ ಸಾಧಾರಣ ಮಳೆ ಬೀಳುತ್ತದೆ ಅಥವಾ ಕೆಲವು ಸಾರಿ ಮಳೆನೇ ಬೀಳೋದಿಲ್ಲ ಅನ್ನೋದು ಕೂಡ ಒಂದು. ಇನ್ನೆರಡನೇದು, ಈ ಪಶ್ಚಿಮ ಘಟ್ಟಗಳು ಏನಾಗಿದ್ದವಪ್ಪ ಅಂದ್ರೆ ಉನ್ನತ ಪ್ರದೇಶಗಳು ಆಗಿರ್ತಾವ, ಬಟ್ ಮೈದಾನ ಪ್ರದೇಶಗಳು ಪ್ರಸ್ಥಭೂಮಿ ಪ್ರದೇಶಗಳೇ ಆಗಿರ್ತಾವ. ಈ ಪಶ್ಚಿಮ ಘಟ್ಟಗಳಲ್ಲಿ ಕಣಿವೆ ಘಟ್ಟಗಳಿದ್ದಾವ, ಬಟ್ ಎಸ್ ಪ್ರಸ್ಥಭೂಮಿಗಳಲ್ಲಿ ಮೈದಾನ ಪ್ರದೇಶಗಳಲ್ಲಿ ನದಿ ಮೈದಾನ ಪ್ರದೇಶಗಳು ಇರ್ತಾವ. ಮುಂದೆ, ಈ ಪಶ್ಚಿಮ ಘಟ್ಟಗಳಲ್ಲಿ ಕಾಫಿ ಕಿತ್ತಳೆ ಬೆಳೆಗಳನ್ನು ಬೆಳೀತಾರೆ, ಈ ಕಡೆ ಮೈದಾನ ಪ್ರದೇಶಗಳಲ್ಲಿ ವಿಶೇಷವಾಗಿ ಜೋಳ ರಾಗಿ ಭತ್ತ ಇವುಗಳನ್ನು ಏನು ಮಾಡ್ತಾರಪ್ಪ ಅಂದರೆ ಬೆಳೀತಾರೆ ಅಂತಕ್ಕಂಥದ್ದನ್ನು ಹೇಳ್ಬೋದು. ಸೊ ಈ ತನ್ನಾಗಿರ್ತಕ್ಕಂಥದ್ದು ಒಂದೇದು ಸಮತಟ್ಟಾದ ಪ್ರದೇಶ ಅಂತ ಹೇಳ್ಬೋದು, ಮಳೆಯ ಹಂಚಿಕೆ ಅಂತ ಹೇಳ್ಬೋದು, ಉಷ್ಣಾಂಶ ಅಂತ ಹೇಳ್ಬೋದು, ಓಕೆ, ಇವೆಲ್ಲ ಕೂಡ ಏನಾಗ್ತಾವಪ್ಪ ಅಂದರೆ ಬೆಳೆಗಳಿಗೆ ವ್ಯತ್ಯಾಸವನ್ನಾಗಲಿಕ್ಕೆ ಕಾರಣ ಆಗ್ತಾವ. ಚಟುವಟಿಕೆ 3, ಮೂರು ಭೂಸ್ವರೂಪಗಳಲ್ಲಿ ವಾಸಿಸ್ತಕ್ಕಂಥ ಜನಜೀವನ ವ್ಯತ್ಯಾಸದಿಂದ ಕೂಡಿರಲು ಕಾರಣ ಏನು? ಅಂದರೆ ಕರ್ನಾಟಕದ ಮೂರು ಪ್ರಾಕೃತಿಕ ವಿಭಾಗಗಳಲ್ಲಿನೂ ಕೂಡ ಜನಜೀವನದಲ್ಲಿ ವ್ಯತ್ಯಾಸತೆಯನ್ನು ಕಾಣ್ತೀವಿ. ಒಂದು ಕಡೆ ಇದ್ದಂಗೆ ಪ್ರಾಕೃತಿಕ ವಿಭಾಗಗಳಲ್ಲಿ ಇನ್ನೊಂದು ಕಡೆ ಜನಜೀವನವನ್ನು ನಾವುಗಳು ಕಾಣೋದಿಲ್ಲ. ಸೊ ಪ್ರಾಕೃತಿಕ ವೈವಿಧ್ಯತೆಗಳನ್ನು ನೋಡ್ತೀವಿ, ಇದಕ್ಕೆ ಏನು ಕಾರಣ ಅಂತ ಕೇಳಿದ್ದಾರೆ.
ಸೊ ತಮಗೆ ಗೊತ್ತಿರಬಹುದು ಹವಾಮಾನ ಮತ್ತು ವಾಯುಗುಣ ಏನಾಗಿರ್ತದಪ್ಪ ಅಂದ್ರೆ ಪ್ರದೇಶದಿಂದ ಪ್ರದೇಶಕ್ಕೆ ಸ್ಥಳದಿಂದ ಸ್ಥಳಕ್ಕೆ ವಿಭಿನ್ನತೆ ಆಗಿರ್ತದ ಇದು ಕೂಡ ಒಂದು ಕಾರಣ ಎರಡನೇದು ಮಳೆ ಹಂಚಿಕೆ ಪ್ರಮಾಣ ಎಸ್ ಈ ಪ್ರಾಕೃತಿಕ ವಿಭಾಗಗಳಲ್ಲಿ ಕೆಲವು ಸ್ಥಳಗಳಲ್ಲಿ ಬಹಳಷ್ಟು ಜೋರಾಗಿ ಮಳೆ ಬೀಳ್ತದೆ ಕೆಲವೊಂದು ಕಡೆ ಮಳೆ ಬೀಳೋದಿಲ್ಲ ಇದು ಕೂಡ ಜನಜೀವನ ಏನಾಗ್ತದಪ್ಪ ಅಂದ್ರೆ ವ್ಯತ್ಯಾಸದಿಂದ ಕೂಡಿರಲಿಕ್ಕೆ ಕಾರಣ ಅದ ಎಸ್ ಉಷ್ಣಾಂಶ ಮತ್ತು ಆರ್ದ್ರತೆಯ ಅಂಶಗಳನ್ನು ಕೂಡ ಏನು ಮಾಡಬಹುದು ನಾವು ಜನಜೀವನವ ಎಸ್ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಇರಲಿಕ್ಕೆ ಕಾರಣಗಳ ಪಟ್ಟಿಗಳಲ್ಲಿ ನಾವುಗಳು ಬರೀಬಹುದು ಚಟುವಟಿಕೆ ಐದು ಕೊಟ್ಟಿದ್ದಾರೆ ಕರ್ನಾಟಕದ ಬಗ್ಗೆ ಕೆಳಗಿನ ಪಟ್ಟಿಯಲ್ಲಿ ಮಾಹಿತಿಯನ್ನು ಸಂಗ್ರಹ ಮಾಡಿ ಪ್ರಾಕೃತಿಕ ವಿಭಾಗಗಳು ಪ್ರಾಕೃತಿಕ ವಿಭಾಗದಲ್ಲಿ ಬರೋ ಜಿಲ್ಲೆಗಳು ಅಲ್ಲಿರ್ತಕ್ಕಂಥ ನದಿ ಜಲಪಾತ ಬೆಟ್ಟ ಗಿರಿಧಾಮ ಬೀಚ್ ವಿಶೇಷತೆಯನ್ನು ತಾವೇನು ಮಾಡಬೇಕಿತ್ತು ಬರೀಬೇಕಿತ್ತು ಸೊ ಮೊದಲನೇದು ನೋಡೋಣ ಕರಾವಳಿ ಪ್ರದೇಶದಲ್ಲಿರ್ತಕ್ಕಂಥ ಜಿಲ್ಲೆಗಳು ನೋಡಿದರೆ ದಕ್ಷಿಣ ಕನ್ನಡ ಬರ್ತದ ಉಡುಪಿ ಬರ್ತದ ಉತ್ತರ ಕನ್ನಡನೂ ಬರ್ತದ ಓಕೆ ಆಮೇಲೆ ಈ ಕರಾವಳಿ ಪ್ರದೇಶದಲ್ಲಿ ಮುಖ್ಯವಾಗಿ ಓಂ ಬೀಚನ್ನು ಕಾಣ್ತೀವಿ ಮುರುಡೇಶ್ವರ ಅಲ್ಲ ಮಲ್ಪೆ ಬೀಚನ್ನು ಎಸ್ ಉಡುಪಿಗಳಲ್ಲಿ ಕಾಣ್ತೀವಿ ಕಾರವಾರ ಬೀಚ್ಗಳು ಸಹಿತ ಇದ್ದಾವೆ ಇವೆಲ್ಲ ಕರಾವಳಿ ಪ್ರದೇಶದಲ್ಲಿ ಬಂದ್ರೆ ಇಲ್ಲಿರ್ತಕ್ಕಂಥ ನವಮಂಗಳೂರನ್ನು ಕರ್ನಾಟಕದ ದೊಡ್ಡ ಬಂದರು ಅಂತ ಏನು ಮಾಡ್ತಾರಪ್ಪ ಅಂದರೆ ಕರೀತಾರೆ ಇನ್ನು ಮಲೆನಾಡು ಪ್ರದೇಶಕ್ಕೆ ಬಂದರೆ ವಿಶೇಷವಾಗಿ ಘಟ್ಟ ಪ್ರದೇಶಗಳು ಇರ್ತಾವೆ ಅಲ್ಲಿ ಹಾಸನ ಆಗಿರ್ಬೋದು ಕೊಡಗು ಶಿವಮೊಗ್ಗ ಚಿಕ್ಕಮಗಳೂರು ಜಿಲ್ಲೆಗಳು ಬರ್ತಾವೆ ಮುಂದೆ ಇಲ್ಲಿ ಕೆಲವೊಂದಿಷ್ಟು ಚಾಮುಂಡಿ ಘಾಟ್ ಅದ ಚಾರ್ಮುಡಿ ಘಾಟ್ ಬರ್ತದ ಸಿರಾಡಿ ಘಾಟ್ ಬರ್ತದ ಆಗುಂಬೆ ಬರ್ತದ ಹುಲಿಕಲ್ ಬರ್ತದ ಇವೆಲ್ಲ ಏನಪ್ಪ ಅಂದರೆ ಘಟ್ಟ ಪ್ರದೇಶಗಳು ವಿಶೇಷವಾಗಿ ಮಲೆನಾಡು ಪ್ರದೇಶದಲ್ಲಿ ಮುಳ್ಳಯ್ಯನಗಿರಿ ಬರ್ತದ ಇದು ಕರ್ನಾಟಕದ ಅತಿ ಎತ್ತರದ ಸ್ಥಳ ಅಥವಾ ಎತ್ತರದ ಶಿಖರ ಅಂತಲೇ ಹೇಳ್ತಾರೆ ಇನ್ನು ಮೂರನೇ ಪ್ರಾಕೃತಿಕ ವಿಭಾಗ ಮೈದಾನ ಪ್ರದೇಶ ಬರ್ತದ ಅಲ್ಲಿ ಧಾರವಾಡ ವಿಭಾಗದ ಜಿಲ್ಲೆಗಳಂದರೆ ಸೊ ಬೆಳಗಾವಿ ವಿಜಯಪುರ ಗದಗ ಬಾಗಲಕೋಟೆ ಕೊಪ್ಪಳ ಓಕೆ ಹುಬ್ಬಳ್ಳಿ ಧಾರವಾಡ ಸೊ ಇವೆಲ್ಲ ಏನಾಗ್ತವಪ್ಪ ಅಂದ್ರೆ ಒಂಬತ್ತು ಜಿಲ್ಲೆಗಳು ಬರ್ತವೆ ಇಲ್ಲಿ ನಾವು ನದಿಗಳನ್ನು ನೋಡಿದಾಗ ಕಾವೇರಿ ನದಿ ತುಂಗಭದ್ರಾ ನದಿ ಬರ್ತದ ಬೆಟ್ಟ ಗುಡ್ಡಗಳನ್ನು ನೋಡಿದಾಗ ಒಂದು ನರಗುಂದ ಬೆಟ್ಟ ಇಳಕಲ್ ಬೆಟ್ಟ ಸವದತ್ತಿ ಬೆಟ್ಟಗಳನ್ನು ಸಹಿತ ನಾವು ನೋಡ್ತೀವಿ ವಿಶೇಷವಾಗಿ ಮೈದಾನ ಪ್ರದೇಶವನ್ನು ಬಿಸಿಲಿನ ನಾಡು ಅಂತ ಕರೀತಾರೆ ಇದೇ ಒಂದು ಅದರ ಸ್ಪೆಷಾಲಿಟಿ ಸೊ ಇಷ್ಟೇ ಇತ್ತು ನೋಡಿ ಒಂಬತ್ತನೇ ತರಗತಿಯ ಕಲಿಕಾಹಾಳೆ 44ಕ್ಕೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಸೊ ಅನಿಸಿತು ತಮಗೆಲ್ರಿಗೂ ಕೂಡ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಸೊ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಶೇರ್ ಹಾಗೂ ಸಬ್ಸ್ಕ್ರಿಪ್ಷನ್ ಮಾಡಲು ಮರೆಯದಿರಿ ನಮ್ಮದೊಂದು ಟೆಲಿಗ್ರಾಮ್ ಗ್ರೂಪ್ ಅದ ಮತ್ತು ಎಸ್ ಬ್ಲಾಗ್ ಸ್ಪಾಟ್ ಅದ ಅದರಲ್ಲಿನೂ ಕೂಡ ತಾವುಗಳು ಬಂದು ವಿಡಿಯೋಗಳನ್ನು ನೋಡ್ಬೋದು ಸಿಗ್ತೀನಿ ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲಿಯವರೆಗೂ ಬಾಯ್ ಬಾಯ್.